ವೈಸ್ ಚಾನ್ಸಲರ್ ಕೇಳಿ ಶರತ್ ಬಚ್ಚಾಗೌಡರು ನಿಮ್ಮನ್ನ ಮತ್ತೆ ಕಾಂಗ್ರೆಸ್ ನಾಯಕರು ನಿರಂತರವಾಗಿ ಭೇಟಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಕರೆತರ ಪ್ರಯತ್ನ ಇಲ್ಲ ಅವರು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಶರತ್ ಬಚ್ಚಾಗೌಡ ಮತ್ತೆ ನಮ್ಮ ಪಾರ್ಟಿಯವರು ಕಾಂಗ್ರೆಸ್ ನವರು ಇಬ್ಬರು ಸೇರ್ಕೊಂಡು ಚುನಾವಣೆ ನಡೆಸಿದ್ರು ಈಗ ಅಲ್ಲಿ ಸುಮಾರು 70% ಗೆದ್ದುಬಿಟ್ಟಿದ್ದಾರೆ ಹೊಸಪೇಟೆಯಲ್ಲಿ ಹೊಸಕೋಟೆಯಲ್ಲಿ ಅದಕ್ಕೆ ಅವರು ಬಂದಿದ್ರು ನನಗೆ ಥ್ಯಾಂಕ್ಸ್ ಹೇಳಕ್ಕೆ ಬಂದಿದ್ರು ಮಾತುಕತೆ ನಡೀತಾ ಇದೆ ಇನ್ನು ಪೂರ್ಣ ಆಗಿಲ್ಲ ಮಾತುಕತೆ ನಡೀತಾ ಇದೆ ಇನ್ನೊಂದು 15 ದಿನಗಳೊಳಗೆ ಇತ್ಯರ್ಥ ಆಗಬಹುದು ಅಮಿತ್ ಶಾ ಇವತ್ತು ನಿನ್ನೆ ಇವತ್ತು ಪ್ರವಾಸ ಕೈಗೊಂಡಿದ್ದಾರೆ ಯಡಿಯೂರಪ್ಪನವರೇ ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿದ್ದಾರೆ ನೀವು ಒಂದ್ ಕಡೆಯಾಗಿ ಈ ಬಜೆಟ್ ಮಂಡಿಸಿದ ಮಾತ್ರ ಯಡಿಯೂರಪ್ಪ ಡೌಟ್ ಅಂತ ಹೇಳ್ತಾ ಇದ್ದೀರಾ ಈಗ ಬಂದ್ಬಿಟ್ಟು ತೆಗೆದಾಕ್ತೀವಿ ಅಂತ ಹೇಳ್ತಾರೆ ಯಾರಾದ್ರೂ ಯಡಿಯೂರಪ್ಪನವ್ರು ತೆಗೆದಾಕ್ಬಿಡ್ತೀವಿ ಅಂತ ಹೇಳ್ತಾರೇನ್ರಿ ಯಾರೇ ಅಮಿತ್ ಶಾ ಆಗ್ಲಿ ಅಥವಾ ಯಾವುದೇ ಪಾರ್ಟಿ ಹೈಕಮಾಂಡ್ ಆಗ್ಲಿ ತೆಗೆದ್ಬಿಡ್ತೀವಿ ಅಂತ ಹೇಳ್ತಾರ ಹಂಗೆ ಹೇಳಕ್ ಬರಲ್ಲ ತೆಗೆದು ಬಿಡ್ತೀವಿ ಅಂತಂದ್ರೆ ಸರ್ಕಾರ ನಡೀತದ ಕೆಲಸ ಮಾಡೋಕ್ಕಾಗತ್ತಾ ಅದರಿಂದ ಆ ಥರ ಹೇಳ್ತಾ ಇದ್ದಾರೆ ಬಟ್ ನನಗಿರೋ ಇನ್ಫಾರ್ಮೇಶನ್ ಅದು ಆರ್ ಎಸ್ ಎಸ್ನವ್ರ ಮೂಲಗಳಿಂದ ನನಗೆ ಬಂದಿರತಕ್ಕಂಥ ಇನ್ಫಾರ್ಮೇಶನ್ ಏನಪ್ಪ ಅಂತಂದ್ರೆ ಯಡಿಯೂರಪ್ಪನವ್ರನ್ನ ಏಪ್ರಿಲ್ ಆದ್ಮೇಲೆ ತೆಗೀತಾರೆ ಅಂತ ಹೇಳಿ ಅಂದ್ರೆ ಈಗಾಗಲೇ ಆಚೆ ಕಳಿಸಿ ಸಭೆ ಮಾಡಿದ್ದಾರೆ ಯಡಿಯೂರಪ್ಪನವ್ರನ್ನ ಅನ್ನೋದೊಂದು ಮಾಹಿತಿ ಇರುವಂತದ್ದು ಸರ್ ಸಭೆಯಲ್ಲಿ ಯಡಿಯೂರಪ್ಪನವ್ರನ್ನ ನನಗೆ ಗೊತ್ತಿಲ್ಲ ಸರ್ ಈಗ ರಮೇಶ್ ಜಾರಕಿಹೊಳಿ 9 ಕೋಟಿ ರೂಪಾಯಿ ಪ್ರಸ್ತಾಪ ಮಾಡಿದ್ದಾರೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಬಿಜೆಪಿ ನಾಯಕರು ನೋಡಪ್ಪ ನನ್ನ ಅದರ ದ್ಯಾನ್ ಎ ಮಿನಿಸ್ಟರ್ ಇನ್ ದಿ ಯಡಿಯೂರಪ್ಪಸ್ ಗವರ್ನಮೆಂಟ್ ಈ ಮೇಡ್ ಎ ಸ್ಟೇಟ್ಮೆಂಟ್ ಯೋಗೇಶ್ವರ್ ಸಾಲ ಮಾಡಿ 9 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅಂತ ಹೇಳಿರೋರು ಯಾರು ದಟ್ ಮೀನ್ಸ್ ಟು ಸೇ ಅಧಿಕೃತವಾದಂತ ಹೇಳಿಕೆ ಅದು ಈಗ ಯೋಗೇಶ್ವರ್ ಎಲ್ಲಿಂದ ತಂದ ದುಡ್ಡು ಯಾರ ಹತ್ರ ಸಾಲ ಮಾಡ್ದ ಆ ದುಡ್ಡನ್ನ ಎಲ್ಲಿ ಖರ್ಚು ಮಾಡ್ದ ಯಾರಿಗೋಸ್ಕರ ಖರ್ಚು ಮಾಡ್ದ ಅದು ಬಹಿರಂಗ ಆಗ್ಬೇಕಲ್ಲ ಅದಕ್ಕೆ ನಾನು ತನಿಖೆ ಮಾಡಿಸ್ರಿ ಬೈ ಎ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ತನಿಖೆ ಆಗಲಿ ಅಂತ ಹೇಳಿದ್ದೀನಿ ತನಿಖೆ ಮಾಡಿಸ್ಲಿ ಸಿ ಡಿ ಬಗ್ಗೆನೂ ತನಿಖೆ ಆಗಲಿ ಯಡಿಯೂರಪ್ಪ ಏನ್ ಮಾಡಿದಾನ ಗೊತ್ತಿಲ್ವಲ್ಲ ಅಸಹ್ಯವಾಗಿದೆಯಂತೆ ಗೊತ್ತಾಗ್ಬೇಕಲ್ಲ ತನಿಖೆ ಆಗ್ಬೇಕಲ್ಲ ಈ ವಯಸ್ಸಿನಲ್ಲಿ ಏನೇನ್ ಮಾಡಿದಾನೆ ಯಾರಿಗೂ ಗೊತ್ತಿಲ್ಲ ಸರ್ ಇದ್ನಾಳ್ ಒಂದು ಆರೋಪ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಬೆಂಬಲಿಗರಿ ಆಡಳಿತ ನಡೆಸ್ತಾವ್ರೆ ಜಮೀರ್ ಅಹಮದ್ ಖಾನ್ ಜಾರ್ಜ್ ಇವ್ರು ಹೇಳ್ದಂಗೆ ಸರ್ಕಾರ ನಡೀತಾ ಇದೆ ಅಂತ ಅವನು ರೂಲಿಂಗ್ ಪಾರ್ಟಿ ಅವನು ಹಂಗೆ ಹೇಳಿದ ಮೇಲೆ ಅಲ್ಲಿ ಸರ್ಕಾರ ಇಲ್ಲ ಅಂತ ಆಯ್ತಲ್ಲ ವಿರೋಧ ಪಕ್ಷದವ್ರು ಸರ್ಕಾರ ನಡೆಸ್ತಾರೆ ಅಂತ ಅಂದ್ಮೇಲೆ ಯಡಿಯೂರಪ್ಪ ನಾಮಕಾವಷ್ಟೇ ಚೀಫ್ ಮಿನಿಸ್ಟರ್ ಅಂತ ಆಯ್ತಲ್ಲ ಅಲ್ವೇನಯ್ಯ ಮತ್ತೆ ಚೀಫ್ ಮಿನಿಸ್ಟರ್ ಇರ್ಬೇಕು ಅವರು ಅಲ್ಲ ಅವರು ಮಾತು ಕೇಳಿದ ತಕ್ಷಣ ನೀವು ಮತ್ತೆ ಸಿದ್ದರಾಮಯ್ಯನವರೇ ಕೂತು ಅದೇನೋ ನಿರ್ಧಾರ ಮಾಡಿ ಅಂತ ಮಾಧ್ಯಮದವ್ರ ಜೊತೆಗೆ ನಿಮ್ಮ ಹೆಸರು ಸಹ ಹೇಳ್ತಾರೆ ಯಾರು ಯಡಿಯೂರಪ್ಪನವರು ನಾಯಕತ್ವ ಬದಲಾವಣೆ ವಿಚಾರ ಬಗ್ಗೆ ನಾನು ಈಗ ಹೇಳದ್ನೆಲ್ಲ ಪುನಃ ಅದೇ ಕೇಳಿದ್ರೆ ಏನಪ್ಪ ಏಯ್ ಅದನ್ನೇ ಪ್ರಶ್ನೆ ಪುನಃ ತಿರುಗಿ ಮುರುಗಿ ಕೇಳಿದ್ರೆ ಏನು ಈಗ ನಾನು ಹೇಳಿದ್ದೀನಿ ನನಗಿರೋ ಇನ್ಫಾರ್ಮೇಶನ್ ಹೇಳಿದ್ದೀನಿ ಅದು ಇಟ್ ಮೇ ಬಿ ಟ್ರೂ ಇಟ್ ಮೇ ನಾಟ್ ಬಿ ಟ್ರೂ ನನ್ನ ಪ್ರಕಾರ ಖಚಿತವಾಗಿದೆ ಅಂತ ನನಗಿದ ಇದ್ದದು ಬಟ್ ಅಲ್ಲದೆ ಹೋಗಿದ್ರೆ ಲೀಡರ್ಶಿಪ್ ಬದಲಾವಣೆ ಮಾಡ್ತಕ್ಕಂಥ ವಿಚಾರ ಚರ್ಚೆನಲ್ಲಿ ಇಲ್ಲದೆ ಹೋಗಿದ್ರೆ ಇಷ್ಟು ದಿನ ಹಾಕ್ಬೇಕಾಗಿತ್ತು ಎಕ್ಸ್ಪ್ಯಾನ್ಷನ್ ಮಾಡೋಕ್ಕೆ ಈಗ ಅಳದು ಸುರಿದು ಎಕ್ಸ್ಪ್ಯಾನ್ಷನ್ ಮಾಡಿದ್ದಾರೆ ಈಗಲೂ ಏಪ್ರಿಲ್ ನಂತರ ಇರ್ತಾರ ಇಲ್ಲೋ ಅನ್ನೋದು ಗ್ಯಾರಂಟಿ ಇಲ್ಲ ಸರ್ ಈಗ ಕುರುಬರ ಎಸ್ಪಿ ಮೀಸಲಾತಿ ಹೋರಾಟ ಶುರುವಾಗಿದೆ ಸರ್ ನೀವು ಒಂದ್ ಕಡೆಯಾಗಿ ಪ್ರಶ್ನಾತೀತ ನಾಯಕರು ವಿರೋಧ ಮಾಡ್ತಾ ಬಂದ್ರು ಕೂಡ ನಿಮ್ಮ ಸಮುದಾಯದ ಕುಲಗುರುಗಳು ಕಂಟಿನ್ಯೂ ಮಾಡಿದ್ದಾರೆ ಹೋರಾಟ ನಾನು ವಿರೋಧ ಮಾಡಿಲ್ಲ ಎಸ್ಟಿ ಕುರುಬರನ್ನ ಎಸ್ಟಿಗೆ ಸೇರಿಸೋಕ್ಕೆ ನನ್ನದು ವಿರೋಧ ಇಲ್ಲ ಐ ಎಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ಗೊತ್ತಾಯ್ತಾ ನಾನೇನು ಹೇಳಿದ್ದೆ ಇನ್ನು ಕುಲಶಾಸ್ತ್ರ ಅಧ್ಯಯನ ನಡೀತಾ ಇದೆ ಅಧ್ಯಯನದ ರಿಪೋರ್ಟ್ ಬರಲಿ ಬಂದ ಮೇಲೆ ಇಲ್ಲೂ ಬಿಜೆಪಿ ಸರ್ಕಾರನೇ ಇದೆ ಅಲ್ವಾ ಕೇಂದ್ರದಲ್ಲಿ ಯಾವ ಸರ್ಕಾರ ಇದೆ
ಬಿಜೆಪಿ ಸರ್ಕಾರ ಇದೆ. ಈಶ್ವರಪ್ಪ ಯಾವ ಪಾರ್ಟಿಯವರು? ಬಿಜೆಪಿಯವರು. ಆ ರಿಪೋರ್ಟ್ ಬಂದ ಮೇಲೆ ಅದನ್ನ ಕ್ಯಾಬಿನೆಟ್ ಮುಂದೆ ಇಟ್ಟು ಕೇಂದ್ರ ಶಿಫಾರಸ್ ಮಾಡಬೇಕು. ಕೇಂದ್ರದವರು ಮಾಡದೆ ಹೋದ್ರೆ ಚಳುವಳಿ ಮಾಡಬೇಕು. ಈಗ ಅಗತ್ಯ ಏನಿದೆ ಚಳುವಳಿ ಅನ್ನೋದು ನಂದು ಗೊತ್ತಾಯ್ತಾ? ಈ ಚಳುವಳಿ ಯಾಕೆ ಅಗತ್ಯ ಇದೆಯಾ? ಈಗ ಪಾದಯಾತ್ರೆ ಅಗತ್ಯ ಇದೆಯಾ? ದಿಸ್ ಈಸ್ ಮೈ ಪಾಯಿಂಟ್. ಅದಕ್ಕೆ ಬೇಡ ಅಂತಂದ್ರು ಮಾಡ್ತಾ ಇದ್ದಾರೆ, ಮಾಡ್ಲಿ ಬಿಡಿ. ನಮ್ಗೆ ಬಲ ನಾವು ಅನೇಕ ಸಾರಿ ತೋರಿಸಾಗಿದೆ. ನಾವು ಈಗ ತೋರಿಸಬೇಕಾದ ಅಗತ್ಯ ಇಲ್ಲ. ಬಲ ಆಮೇಲೆ ಇನ್ನು ಮುಂದೆ ದಿನಗಳಿದ್ದಾವೆ ತೋರಿಸ್ಬೇಕಾದದ್ದು. ಮುಂದಿನ ದಿನಗಳಿದ್ದಾವೆ ಬಹಳ. ಈಗೇನ ಇವರು ಚಳಿ ಮಾಡ್ಬಿಡ್ ತಕ್ಷಣ ಅವ್ರು ಮಾಡ್ಬಿಡ್ತಾರೆ ಅಂತ ನಾನು ಅನ್ಕೊಂಡಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಬಲ ತೋರಿಸಬೇಕಾದ ಅಗತ್ಯ. ನಾನು ಅದಕ್ಕೆಲ್ಲ ರಿಯಾಕ್ಟ್ ಮಾಡಲ್ಲ. ಈ ಸಣ್ಣ ಪುಟ್ಟ ವ್ಯಕ್ತಿಗಳೆಲ್ಲ ಮಾಡೋ ಸ್ಟೇಟ್ಮೆಂಟ್ಗಳಿಗೆಲ್ಲ ರಿಯಾಕ್ಟ್ ಮಾಡಲ್ಲ.